ಆಕಾಶವಾಣಿ ನಿತ್ಯ ವಿಜ್ಞಾನ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ನಾಡಿನ ಮನೆ ಮನೆಗಳಿಗೆ ತಲುಪಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ. ಪ್ರಸ್ತುತಿ ಕ್ಷಮಾ ವಿ ಭಾನುಪ್ರಕಾಶ್. ಕೋವಿಡ್ನ ನಂತರವೂ ಕಾಡುವ ಲಾಂಗ್ ಕೋವಿಡ್. ಈಗಿನ ಓಡುತ್ತಿರುವ ಕಾಲಮಾನದಲ್ಲಿ, ಒತ್ತಡದ ಜೀವನದಲ್ಲಿ, ದೂರದಲ್ಲೆಲ್ಲೋ ಎದ್ದ ಚಂಡಮಾರುತದ ಬಗ್ಗೆ ಓದುವಾಗ ಅದೊಂದು ಸುದ್ದಿ ಮಾತ್ರವಾಗಿರುತ್ತದೆ. ಕೆಲವರಿಗೆ ಪಾಪ ಅಲ್ಲಿನ ಜನರಿಗೆಷ್ಟು ತೊಂದರೆಯಾಯಿತಲ್ಲ ಎಂದು ಮನ ಮಿಡಿಯಬಹುದು. ದೂರ ದೇಶದ ಬದಲಿಗೆ ನಮ್ಮದೇ ದೇಶದಲ್ಲಿ, ನೆರೆ ರಾಜ್ಯದಲ್ಲೋ, ಪಕ್ಕದ ಜಿಲ್ಲೆಯಲ್ಲೋ ಆದರೆ ಸುದ್ದಿಯು ಮತ್ತೊಂದಷ್ಟು ತಲೆಗೆ, ಮನಸ್ಸಿಗೆ ಇಳಿಯಬಹುದು. ಮನ ಮಿಡಿದು ಸಹಕಾರ ನೀಡಲು ಕೈಚಾಚಬಹುದು. ಆದರೆ ಅದರ ನಿಜವಾದ ಪ್ರಮಾಣ, ಪರಿಣಾಮ ಅರಿವಿಗೆ ಬರುವುದು ನಮ್ಮಲ್ಲಿಗೆ ಚಂಡಮಾರುತ ಧಾವಿಸಿ ಬಂದಾಗಲೇ. ಅದು ಯಾವುದೇ ನೈಸರ್ಗಿಕ ವಿಕೋಪವಾಗಬಹುದು, ಯಾವುದೇ ಕೆಟ್ಟ ಅಥವಾ ಒಳ್ಳೆಯ ಅನುಭವವಾಗಬಹುದು. COVID-19 ವೈರಸ್ಸಿನ ಬಗ್ಗೆ ಕೂಡ ಇಂತಹದ್ದೇ ಅನುಭವವಾಗಿದೆ ಅಲ್ಲವೇ? ಕೋವಿಡ್ನ ಅಲೆಗಳು ಬಂದವು, ಹೋದವು. ಮುಂದಕ್ಕೂ ಬರುವವ? ಖಂಡಿತವಾಗಿ ಏನೂ ಹೇಳುವಂತಿಲ್ಲ. ಆದರೆ ಖಚಿತವಾಗಿ ದಿನೇ ದಿನೇ ಸ್ಪಷ್ಟವಾಗುತ್ತಿರುವುದು ಲಾಂಗ್ ಕೋವಿಡ್ನ ಇರುವು. ಇದೇನಿದು ಲಾಂಗ್ ಕೋವಿಡ್? ಈ ಪ್ರಶ್ನೆಗೆ ಸರಳ ಉತ್ತರವೆಂದರೆ, ಒಬ್ಬ ವ್ಯಕ್ತಿಗೆ COVID-19 ಸೋಂಕು ಉಂಟಾಗಿ ನಂತರದ ದಿನಗಳಲ್ಲಿ ರೋಗ ಲಕ್ಷಣಗಳು ಸರಿ ಹೋಗಿ ಪುನಃ ಪರೀಕ್ಷಿಸಿದಾಗ ಕೋವಿಡ್ ಇಲ್ಲವೆಂದು ನೆಗೆಟಿವ್ ವರದಿ ಬಂದ ಮೇಲೂ ಕೆಲವು ತಿಂಗಳುಗಳು ಅಥವಾ ವರ್ಷಗಳು ಸುಪ್ತವಾಗಿ ಆರೋಗ್ಯ ಸಮಸ್ಯೆ ಮುಂದುವರಿದರೆ ಅದೇ ಲಾಂಗ್ ಕೋವಿಡ್. COVID-19 ವೈರಸ್ಸಿನ ಮುಂದುವರಿದ ಪರಿಣಾಮ ಎಂದು ಇದರ ಅರ್ಥ. ಹಿಂದೆಂದೂ ಇದ್ದಿರದ ಮೊಣಕಾಲು ನೋವು, ವ್ಯಾಯಾಮ ಮಾಡಿದಾಗ ಮೊದಲಿಗಿಂತಲೂ ಹೆಚ್ಚು ಸುಸ್ತು, ಉಗುರುಗಳು ಬೇಗನೆ ಮುರಿದು ಹೋಗುವುದು ಇತ್ಯಾದಿ ಕಂಡುಬಂದಾಗ ಮೊದಮೊದಲಿಗೆ ಇದು ಕೋವಿಡ್ನ ಪರಿಣಾಮವಿರಬಹುದು ಎಂದು ಯಾರೂ ಊಹಿಸಿರಲಿಲ್ಲ. ದಿನ ಕಳೆದಂತೆ ಇಂತಹ ಅನುಭವಗಳು ಹೆಚ್ಚಿದವು. ಆಗ ಬೆಳಕಿಗೆ ಬಂದದ್ದೇ COVID-19 ವೈರಸ್ಸಿನ ಕಂಡು ಕೇಳರಿಯದ ಮುಖಗಳು. ಈ ವೈರಸ್ನ ಪ್ರಮುಖ ದುಷ್ಪರಿಣಾಮವಾಗಿರುವುದು ನಮ್ಮ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆ, ಹೃದಯ ಸಂಬಂಧಿ ಅಂಗಾಂಶಗಳು ಮತ್ತು ಮೂಳೆಗಳ ಮೇಲೆ ಎನ್ನುತ್ತವೆ ವೈದ್ಯಕೀಯ ಸಮೀಕ್ಷೆಗಳು. ಎಕ್ಸ್ರೇ, ಸ್ಕ್ಯಾನಿಂಗ್ ಹೀಗೆ ಬಗೆ ಬಗೆಯ ಪರೀಕ್ಷೆಗಳು ಕಾಯಿಲೆಗಳ ಜಾತಕ ತೆರೆದಿಡುತ್ತವೆ. ಆದರೆ ಲಾಂಗ್ ಕೋವಿಡ್ನ ಇರುವನ್ನು ಪತ್ತೆ ಹಚ್ಚೋಕೆ ಯಾವುದೇ ಪರೀಕ್ಷೆ ಇಲ್ಲ. ಹಾಗಾಗಿ ಯಾಕೋ ಇತ್ತೀಚೆಗೆ ಆಗಾಗ ತಲೆ ಸುತ್ತುತ್ತಿದೆ, ಹೆಚ್ಚೇನೂ ಇಲ್ಲ, ವೈದ್ಯರಲ್ಲಿಗೆ ಹೋಗೋದೇಕೆ ಬಿಡಿ ಎನ್ನುವವರು, ಆಗಾಗ ಏದುಸಿರು ಬರುತ್ತೆ, ಕೆಲಸ ಜಾಸ್ತಿಯಾಯಿತೇನೋ ಅಷ್ಟೆ, ಇದೇನು ಸಮಸ್ಯೆಯಲ್ಲ ಎನ್ನುವವರು ಮನೆ ಮನೆಯಲ್ಲೂ ಹೆಚ್ಚುತ್ತಿದ್ದಾರೆ. ಇದಕ್ಕೆ ಹಿಂದೆಂದೋ ಬಂದು ಕೆಲವೇ ದಿನ ಕಾಡಿದ ಕೋವಿಡ್ ವೈರಸ್ ಕಾರಣವಿರಬಹುದು ಎಂದು ಊಹಿಸಿ ಅದರ ಬಗ್ಗೆ ವೈದ್ಯರ ಸಲಹೆ ಪಡೆಯುವವರು ಬೆರಳೆಣಿಕೆಯಷ್ಟು ಜನ ಮಾತ್ರ. ಸಮಸ್ಯೆಯ ಬಗ್ಗೆ ಅರಿವು ಇದ್ದಷ್ಟು ವೈದ್ಯರ ಸಹಾಯ ಪಡೆಯಬೇಕು ಎಂಬುದು ತಿಳಿಯುತ್ತದೆ. ಪಡೆದರೆ ಖಂಡಿತವಾಗಿ ಅನುಕೂಲವಾಗುತ್ತದೆ. ಲಾಂಗ್ ಕೋವಿಡ್ ಎಂಬುದು ಇದೆ ಎಂದು ಜನರ ಅನುಭವಗಳಿಂದ ತಿಳಿದಿದ್ದರೂ ಸಂಶೋಧನಾತ್ಮಕ ಸಾಕ್ಷಿ ಬೇಕಲ್ಲವೇ? ಹಾಗಾಗಿ ಅದನ್ನು ಹೆಚ್ಚು ಅರ್ಥೈಸಿಕೊಳ್ಳುವ ಸಲುವಾಗಿ ಭಾರತವೂ ಸೇರಿದಂತೆ ಜಗತ್ತಿನ ಹಲವು ರಾಷ್ಟ್ರಗಳಲ್ಲಿ ಅಧ್ಯಯನ ನಡೆಸುತ್ತಿದ್ದಾರೆ ವಿಜ್ಞಾನಿಗಳು. ಇಲಿಗಳು ಮತ್ತು ಇತರ ಸಸ್ತನಿಗಳ ಮೇಲೆ ನಡೆಸಿದ ಪ್ರಯೋಗಗಳು ಇದು ನಿಜ ಎಂದು ಸಾಬೀತುಪಡಿಸಿವೆ ಕೂಡ. ತಲೆನೋವು, ನಿದ್ರಾಹೀನತೆ, ಮೂಳೆಗಳ ಸವೆತ, ಉಸಿರಾಟದ ಸಮಸ್ಯೆಗಳು, ಎದೆ ಬಡಿತದಲ್ಲಿ ಏರಿಕೆ, ರಕ್ತದ ಒತ್ತಡದಲ್ಲಿ ಏರಿಕೆ, ವಾಸನೆ ಹಾಗೂ ರುಚಿಯಲ್ಲಿ ಕೆಲವು ವ್ಯಕ್ತಿಗತ ಬದಲಾವಣೆಗಳು, ಹೊಟ್ಟೆ ನೋವು, ವಾಂತಿ, ಭೇದಿ, ಋತುಚಕ್ರದಲ್ಲಿ ಏರುಪೇರು, ಖಿನ್ನತೆ, ಹೀಗೆ ಈ ಆರೋಗ್ಯ ಸಮಸ್ಯೆಯ ಲಕ್ಷಣಗಳ ಪಟ್ಟಿ ಬೆಳೆಯುತ್ತಲೇ ಸಾಗಿದೆ ಹಾಗೂ ಒಬ್ಬರಿಂದೊಬ್ಬರಿಗೆ ಭಿನ್ನವಾಗಿರುತ್ತದೆ ಕೂಡ. ಇದಕ್ಕೆ ಈಗಿರುವ ಪರಿಹಾರವೆಂದರೆ ರೋಗ ಲಕ್ಷಣಕ್ಕೆ ತಕ್ಕಂತಹ ಔಷಧೋಪಚಾರ ಹಾಗೂ ಆರೋಗ್ಯಕರ ಜೀವನ ಶೈಲಿಯ ಅಳವಡಿಕೆ. ನಿತ್ಯ ವಿಜ್ಞಾನ ಕೇಳಿದಿರಿ. ಪ್ರಸ್ತುತಿ ಕ್ಷಮಾ ವಿ ಭಾನುಪ್ರಕಾಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ನಾಡಿನ ಮನೆ ಮನೆಗಳಿಗೆ ತಲುಪಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ. ನಿರ್ಮಾಣ ಸುಮಂಗಲ ಎಸ್ ಮುಮ್ಮಿಗಟ್ಟಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.